ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣ ಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಬಿಎಂಪಿ ಅನ್ನೋದು ಭ್ರಷ್ಟಾಚಾರಗಳಿಗೆ ಹೆಸರುವಾಸಿಯಾಗಿಬಿಟ್ಟಿದೆ ಈಗಾಗಲೇ. ಅದು ಕಡು ಭ್ರಷ್ಟರ ಒಂಥರ ಹುಲುಸಾದ ಹುಲ್ಲುಗಾವಲ ಥರ ಅದು. ಈಗ ವಿಷಯ ಏನಂದರೆ, ನಮ್ಮ ನಗರಾಭಿವೃದ್ಧಿ ಇಲಾಖೆ ಎಷ್ಟು ವರ್ಷಗಳ ಹಿಂದೆ, 7 ವರ್ಷಗಳ ಹಿಂದೆ ಅಂದರೆ ಸುಮಾರು 2008-12 ಅವಧಿಯಲ್ಲಿ 3 ವಾರ್ಡ್ಗಳಲ್ಲಿ ಏನೋ ಮಹಾಭ್ರಷ್ಟಾಚಾರ ಆಯಿತು ಆಗಿದೆ ಅನ್ನೋದರ ಬಗ್ಗೆ, ಈಗ ಅದರ ಅಲ್ಲಿ ಏನು ಅವ್ಯವಹಾರ ಆಗಿದೆಯಲ್ಲ, ಅಲ್ಲಿ ನಷ್ಟ ಆಗಿದೆಯಲ್ಲ, ಅದನ್ನು ವಸೂಲಿ ಮಾಡೋಕ್ಕೆ ಆದೇಶ ಕೊಟ್ಟಿದೆ. ತಮಾಷೆ ಅಂದರೆ, BBMPನಲ್ಲಿ ಇದು 3 ವಾರ್ಡ್ಗಳಲ್ಲಿ ಭ್ರಷ್ಟಾಚಾರ ಆಗಿರೋದ ಅಥವಾ ಈ 6 ವರ್ಷಗಳಲ್ಲಿ ಮಾತ್ರ ಆಗಿರೋದ ಅನ್ನುವಂಥದ್ದು. ಗೌಡ್ರೆ, ಒಂದು ಈ ಭ್ರಷ್ಟರ ಮಹಾಕೂಪವಾಗಿರುವ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಮುಚ್ಚಲ್ಪಡೆದು, ಬೀಗ ಹಾಕಲ್ಪಡೆದು. ಯಾಕಂದ್ರೆ ಎಲ್ಲ ರೀತಿಯ ಭ್ರಷ್ಟಾಚಾರದ ಮೂಲ BBMP. ಯಾಕಂದ್ರೆ ಬಹಳಷ್ಟು ಜನ ಕಾರ್ಪೊರೇಟರ್ ಆಗೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಒಂದು ವಾರ್ಡಿಗೆ ನೀವು 1,000 ಕೋಟಿ ರೂಪಾಯಿ, 500 ಕೋಟಿ, 600 ಕೋಟಿ ಈಗ ತರೋದು, ಆ ದುಡ್ಡು ಹೊಡ್ಕೊಂಡು ಹೋಗೋದು. ಅದ್ರ ಜೊತೆಗೆ ಬಂದಂತ ಈ ನಗರ ಪಿತೃಗಳೇನಿದೆ, ಪಿತೃಗಳೆಲ್ಲ ಇದ್ರು, ಶ್ರಾದ್ದ ಮಾಡ್ಬೇಕು, ನನ್ನ ಮಕ್ಕಳು ಪಿತೃಗಳೆಲ್ಲ ಇದ್ರು, ನಗರ ಪಿತೃಗಳು ಅಂತ ಆ ಹೆಸರಿಗೂ ಅವಮಾನ. ಅದರಿಂದ ಬೆಂಗಳೂರನ್ನ ಇವರು ಒಂದು ಮಹಾನರಕವನ್ನಾಗಿ ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ. ನೀವು ರಸ್ತೆಗಳಲ್ಲಿ ಹೋಗಿಕ್ಕೆ ಹೋಗಿದ್ರೆ ಇವತ್ತು ಟಾರ್ ಆಗ್ತದೆ, ಪೇಪರ್ ದೋಸೆ ಟಾರ್ ಇದೆಯಲ್ಲ, ಪೇಪರ್ ದೋಸೆ 4, ಒಂದು ಮಳೆ ಬಂತು ಹೋಯ್ತು, ಮತ್ತೆ ದುಡ್ಡು ಹಾಕೋದು. ಅದ್ರ ಜೊತೆಗೆ ತುಂಡು ಗುತ್ತಿಗೆ ಕೊಡ, ರಸ್ತೆಗೆ ಯಾವ್ದಾವುದೋ ಕಲ್ಲು ಇದನ್ನು ಗುಂಡಿ ಮುಚ್ಚೋದಕ್ಕಂತ ಕೊಡೋದು, ಕಾಸು ಕೊಡೋದು. ಸೊ ಭ್ರಷ್ಟಾಚಾರದ ಮೂಲ ಏನಿದೆ, ಮೂಲವೇ BBMP ಅನ್ನೋದು. ನೀವು ಈ 3 ವಾರ್ಡ್ಗಳದ್ದು ಹೇಳಿದಿರಿ, 76 ಕೋಟಿ ವಸೂಲಿಗೆ ಆದೇಶ ಕೊಟ್ಟಿದ್ದಾರೆ. ಅದು ಏನು, ಇಡೀ ಆ ಪ್ರಕರಣದಲ್ಲಿ ಹಲವು ರೀತಿಯ ಬೆಳವಣಿಗೆಗಳಾಗ್ತವೆ. ನಂತರ ನಾಗಮೋಹನ್ ದಾಸ್ ಕಮಿಟಿ, ಒಂದು ಕಮಿಟಿ ಮಾಡ್ತಾರೆ, ಆ ಕಮಿಟಿ ಬರೆದು ಕೊಡುತ್ತೆ, ಅದನ್ನ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಕುಂಡೇಳಿಗೆ ಹಾಕಿಟ್ಕೊಳ್ಳೋದು, ಕೆಳಗಡೆ ಪರಮೇಶ್ವರ್ ಟೈಮಲ್ಲಿ ಕೊಟ್ಟಿರೋದು. ಸೊ ಇಡೀ ಇದು ವ್ಯವಸ್ಥೆ ಆಗಿದೆ ಅಂದ್ರೆ, ಸರ್ಕಾರವನ್ನ ಯಾರು ನಡೆಸ್ತಾ ಇದ್ದಾರೆ ಅವರಿಗೂ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲದೆ ಆಗ್ತಾ ಇರೋದಲ್ಲ, ಇವರು ರಕ್ಷಣೆ ಮಾಡೋದು. ಯಾಕೆಂದ್ರೆ ಇಡೀ ರಾಜ್ಯದ ರಾಜಕಾರಣ ಏನಿದೆ, ಆ ರಾಜಕಾರಣ ಒಂದು ರೀತಿ ನಿಯಂತ್ರಿಸುವ ರೀತಿಯಲ್ಲಿ. ಯಾಕಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆಯ ವಾರ್ಷಿಕ ಆಯವ್ಯಯ 10,000 ಕೋಟಿಗಿಂತ ಬೇರೆ, ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ಅನುದಾನ ಬೇರೆ ಇರುತ್ತೆ, ಬೇರೆ ಬೇರೆ ಪ್ರಾಜೆಕ್ಟ್ಗೆ ಅಂತ ತರ್ತಾರೆ. ಈಗ ನಗರೋದ್ಯಾನ, ನಗರಾಭಿವೃದ್ಧಿ, ನಗರ ಏನಿದೆ ಈ ಪಾರ್ಕ್ಗಳು, ಅದರ ಅಭಿವೃದ್ಧಿ ಒಂದು ಕಾಸು ಕೊಡಿ, ಕಸ ಕಾಸು ಕೊಡಿ, ಲಾಬಿಗಳು ಎಲ್ಲ ಕಳ್ಳರು ಸುಳ್ಳರು ಇರುವುದೇ ಮಹಾನಗರ ಪಾಲಿಕೆಯಲ್ಲಿ. ಕೇವಲ 3 ವಾರ್ಡಲ್ಲಿ ಇದೆ, ಒಂಥರ ಟಿಪ್ಸ್ ಇನ್ ಐಸ್ ಬರ್ಗ್ ಅಂತಾರಲ್ಲ ಹಂಗೇನೆ, ಇದು ಬಹಳ ಸಣ್ಣದು. ಇದು ವರ್ಷ ವರ್ಷ ಇದಕ್ಕೂ ಹೆಚ್ಚು. ನೀವು 3 ವಾರ್ಡು ಅಂದ್ರೆ 3 ವಾರ್ಡಲ್ಲ, ನೀವು ಲೆಕ್ಕ ಹಾಕಿ ಟೋಟಲ್ ಇದ್ರೆ ಎಷ್ಟು ಇರ್ಬೋದು, 100 ಕ್ರೋರ್ಸ್ ಒಂದು ಮಿನಿಮಮ್ ಒಂದು ವಾರ್ಡ್ನಲ್ಲಿ ಅವ್ಯವಹಾರ ನಡೆದಿದೆ. ಸೊ 200 ವಾರ್ಡ್ಗಳಲ್ಲಿ ಎಷ್ಟಾಗ್ಬೋದು, ದಟ್ ಈಸ್ ಅ ಹಾರಿಬಲ್ ಸಿಚುವೇಶನ್. ಅದಕ್ಕೆ ಯೋಚನೆ ಮಾಡ, ಬೆಂಗಳೂರು ನಾಗರಿಕ ಯೋಚನೆ ಮಾಡಬೇಕಾಗಿದೆ. ಬೆಂಗಳೂರು ಅಭಿವೃದ್ಧಿ ಇಲಾಖೆ ಅನ್ನೋದು ಕೂಡ BBMPಯ ಮತ್ತೊಂದು ರೂಪವೇ ಆಗಿದೆ ಅಂತ. ಯಾಕಂದ್ರೆ BBMP ಏನೇನು ಮಾಡುತ್ತೋ, ಏನ್ ಭ್ರಷ್ಟಾಚಾರ ಮಾಡುತ್ತೋ, ಅದಕ್ಕೆಲ್ಲವೂ ಅದು ಒಂಥರ ರಕ್ಷಣಾತ್ಮಕ. ಅದಕ್ಕೆ ಹೇಗೆ, ಬಹುತೇಕ ಯಾವುದೇ ಸರ್ಕಾರ ಬರಲಿ, ಈಗ ನೀವು ಬೆಂಗಳೂರು ಇನ್ಚಾರ್ಜ್ ಏನಿದ್ದಾರೆ, ಬೆಂಗಳೂರು ಅಭಿವೃದ್ಧಿ ಯಾರ ಹತ್ರ ಇದೆ, ಅವರು ಬಹಳ ಪವರ್ಫುಲ್ ಅಂತ ಲೈಕ್ ಅದ್ರ ಮೇಲೆ ಎಲ್ಲರು ತುಕ್ಕೊಂಡು. ಮೊದಲು ಹಂಗಿರ್ಲೇ ಇಲ್ಲ, ನೀವು ಹೆಗಡೆ ಸರ್ಕಾರದ ಕಾಲದಲ್ಲಿ ಅನಂತನಾಗ ಕೊಟ್ಟಿದ್ರು ಬೆಂಗಳೂರು ಅಲ್ವಾ, ಇಷ್ಟು ದುಡ್ಡಿದೆ ಹಿಂಗೆ ಮಾಡ್ಬೋದು ಅನ್ನುವುದು ಗೊತ್ತಿಲ್ದಿರುವಂತಹ ಕಾಲಘಟ್ಟ ಅದು. ಈಗ ಹಾಗಲ್ಲ, ಬೇರೆ ಬೇರೆ ಯೋಜನೆಗಳೇನಿವೆ, ಬೇರೆ ಬೇರೆ ಯೋಜನೆಗಳು ಬೆಂಗಳೂರು ನಗರಕ್ಕೆ ಬರ್ತವೆ, ಬಿಕಾಸ್ ಇಟ್ಸ್ ಎ ಮೆಟ್ರೋಪಾಲಿಟನ್ ಸಿಟಿ ಅಲ್ವಾ. ಆ ಯೋಜನೆಗಳೆಲ್ಲ ಪರ್ಸೆಂಟೇಜ್ ಪರ್ಸೆಂಟೇಜ್ ಇಲ್ಲದೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನೂ ಮೂವ್ ಆಗಲ್ಲ. ಕೆಲವೊಮ್ಮೆ ಎಲ್ಲ ಹೇಳ್ತಾರೆ 20%, 25% ಲೆಕ್ಕ ಹಾಕಿ, ಒಂದು 15,000 ಕೋಟಿ 25% ಅಂದರೆ ಕಾಸು ಎಷ್ಟಾಯ್ತು. ಅದಕ್ಕೆಲ್ಲ ಕಿಂಗ್ ಫಿನ್ಗಳು ಈ ಕಾರ್ಪೊರೇಟರ್ಗಳು. ಆ ಕಾರಣಕ್ಕಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗುವುದಕ್ಕೆ ಪೈಪೋಟಿ. ಆ ಖಾತೆ ನನಗೆ ಯಾಕೆ ಬೇಕು? ಅದಕ್ಕೆ ಮೊನ್ನೆ ಯಾವುದೋ ಒಂದು ಮೀಟಿಂಗ್ ಕರೀತಾರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಅಲ್ವಾ, ಅವರು ಅಧಿಕೃತವಾಗಿ ಅವರು ಅಲ್ವೇ ಅಲ್ಲ, ಬೆಂಗಳೂರು ಅಭಿವೃದ್ಧಿ ಮುಖ್ಯಮಂತ್ರಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಆ ಮೀಟಿಂಗಿಗೆ
ಮುಖ್ಯಮಂತ್ರಿಗಳ ಮಗ ವಿಜಯೇಂದ್ರ ಹೋಗಿ ಕೂತ್ಕೋತಾನೆ. ಅದಕ್ಕೆ ಕೇಳಬಹುದು, ನಾವು ಸಾಮಾನ್ಯ ನಾಗರಿಕರ ಹೋಗಿದ ಇಡೀ ಬೆಂಗಳೂರಿನಲ್ಲಿರುವ 125 ಕೋಟಿ ಜನ ಹೋಗಕ್ಕಾಗತ್ತೇನ್ರಿ? ಹೋಗಿ ಕುತ್ಕೊಳಕ್ ಅವಕಾಶ? ನಾನು ಸಾಮಾನ್ಯ ಅಂತ ಹೋಗಿ ಕುತ್ಕೊಂಡೆ. ಸಾಮಾನ್ಯ ಯಾವ ಆರ್ಡರ್ ಮೇಲೆ ಕರೆದ್ರಿ ನೀವು? ಬಿಕಾಸ್ ಕಾಸಿದೆ. ನೀವು ಒಂದು ಟ್ರಾನ್ಸ್ಫರ್ ದಂಧೆ ಮುಗಿಸೋದು, ಅದು ಬಿಟ್ಬಿಟ್ರೆ ಕಾರ್ಪೊರೇಷನ್ ನಮಗೆ ಭಾಳ ಸಲ ಗೊತ್ತಿದೆ. ನೀವು ಕಾರ್ಪೊರೇಷನ್ ಕವರ್ ಮಾಡುವ ರಿಪೋರ್ಟರ್ನೆ ನೀವು 3-4 ವರ್ಷ ಕವರ್ ಮಾಡಿಬಿಟ್ಟು 4-5 ಕೋಟಿ ಮನೆ ಕಟ್ಟಿದ ಉದಾಹರಣೆಗಳಿವೆ ಅಂದ್ರೆ ಎಷ್ಟು ಲಂಚ, ಎಷ್ಟು ಹಣ ಹರಿತಾ ಇದೆ ಲೆಕ್ಕಕ್ಕೆ? ಒಬ್ಬ ವರದಿಗಾರ BBMP ಕವರ್ ಮಾಡೋದಕ್ಕೆ ಮಾಧ್ಯಮಗಳಲ್ಲಿ ಇದು ಯಾಕೆಂದ್ರೆ ಕಾರ್ಪೊರೇಟರ್ಗಳಿಗೆ ಒಂದ್ಸಲ ಕ್ಯಾಮ್ರಾ ಮುಂದೆ ಕಾಣಬೇಕು, ಅವ್ರ ಮುಖ ಕಾಣಬೇಕು. ಸೊ ಆ ಕಾರಣಕ್ಕೆ ಅವ್ರು ಕಾಸು ಕೊಡ್ತಾರೆ. ಇಡೀ ಇಂಜಿನಿಯರ್ಗಳು, ಗುತ್ತಿಗೆದಾರರು, ಪ್ರತಿ ಒಬ್ಬರದ್ದು ಕೂಡ ಒಬ್ಬರಿಂದ ಒಬ್ಬರಿಗೆ ಒಳಗಡೆ ಕನೆಕ್ಷನ್, ಅಲ್ಟಿಮೇಟ್ಲಿ ಕಾಸು. ನಂತರ ಬೆಂಗಳೂರು ಅಂಡರ್ ವರ್ಲ್ಡ್ ನಲ್ಲಿರೋರು ಕಾರ್ಪೊರೇಟ್ ಆದ ಉದಾಹರಣೆಗಳಿವೆ. ಮರ್ಡರ್ ಆದ ಮಾಡಿದವರು, ಆರೋಪ ಇರೋರು, ಈ ಜೈಲಿನಲ್ಲಿರೋರು, ಎಷ್ಟು ಜನ ಕಾರ್ಪೊರೇಟ್ ಆದ್ರು ಅಂದ್ರೆ ವಾಟ್ ಯು ಮೀನ್ ಬೈ ದಟ್? ಈ ಬೆಂಗಳೂರು ನಗರ ಎಂತ ಸುಂದರ, ಲಕ್ಷ್ಮಣ್ ರಾವ್ ಕಾಲದಲ್ಲಿ, ಮತ್ತೊಬ್ಬರ ಕಾಲದಲ್ಲಿ ಎಸ್ ಬೆಂಗಳೂರು ಬಗ್ಗೆ ಕನಸಿದ್ದವರು ಇದ್ರು. TR ಶಾಮಣ್ಣ ಇದ್ರು ಅಲ್ವಾ, VS ಕೃಷ್ಣಯ್ಯರ್ ಇದ್ರು, ಅವರಿಗೆಲ್ಲ ಬೆಂಗಳೂರು ಬಗ್ಗೆ ಒಂದು ಅದ್ಭುತವಾದ ಕನಸಿತ್ತು. ಬೆಂಗಳೂರಿನ ಹೇಗೆ ಹಸಿರು ವಲಯ ಅಂತ ಮಾಡಿಬಿಟ್ಟು ಗಿಡ ನೆಡೋದು, ಮತ್ತೊಂದು ಮಾಡೋದು, ಇಂಥದ್ದೆಲ್ಲ ನಡೀತಾ ಇತ್ತು. ಈಗಿರುವವರು ಇದಾರಲ್ಲ ಇವರು, ಬಹುತೇಕ ಕಾರ್ಪೊರೇಟರ್ಗಳು, ಅವರು 3rd-rate ಜನ, ಅವರು ಯೋಗ್ಯತೆ ಇಲ್ಲದ ಜನ, ನಗರ ಪಿತೃಗಳಾಗುವುದಕ್ಕೆ ಅಯೋಗ್ಯರಾದ ಜನ. ಅವರು ಪರ್ಸೆಂಟೇಜ್ ವ್ಯವಹಾರ ಮಾಡೋರು, ಮಂತ್ರಿಗಳು ಹಾಗೇನೆ. ಯಾರು ಮಂತ್ರಿಗಳಿದ್ದಾರೆ ಅವರು ಮೂಲಭೂತವಾಗಿ ಕಾಸು ಮಾಡದೆ ಬೆಂಗಳೂರನ್ನ ಇಟ್ಕೊಂಡಿರ್ತಾರೆ. ಅದಕ್ಕೆ ಈ ಸ್ಥಿತಿ ತಂದು ಬೆಂಗಳೂರು ನರಕ ಹಾಕಿಸಿದ್ದಾರೆ. ನೀವು ಟ್ರಾಫಿಕ್ ನೋಡಿ, ರೋಡ್ಗಳು ನೋಡಿ, ನೀವು ಮಳೆ ಬಂತಪ್ಪ 2-3 ದಿವಸದಿಂದ ಬೆಂಗಳೂರು ಓಡಾಡಕ್ಕಾಗತ್ತೇನ್ರಿ? ಹೋಗಕ್ಕಾಗತ್ತೆ ನಿಮ್ಗೆ? ಎಲ್ಲಿ ಹಳ್ಳ ಇದೆ ಗೊತ್ತಿಲ್ಲ, ಎಲ್ಲಿ ಗುಂಡಿ ಇದೆ ಗೊತ್ತಿಲ್ಲ. ಬೆಂಗಳೂರು ಸುಂದರವಾದ ನಗರವಾಗಿ ಇರಬೇಕಾದ್ದಾಗಿತ್ತು, ಅದರಲ್ಲಿರೋ ಉದ್ಯಾನವನಗಳಾಗಲಿ ಇವನ್ನೆಲ್ಲ ನೋಡ್ಕೊಳ್ಳುವುದು. ಆದರೆ ಇವರಿಗೆ ಆ ಕಾಳಜಿ ಅಲ್ಲ, ಇವರ ಕಾಳಜಿ ಬೇರೆ ಇದೆ. ತಾವು ಇಲ್ಲಿ ಬಂದು ಕೂತು ಏನೇನು ಮಾಡೋಕ್ಕೆ ಸಾಧ್ಯ, ಎಷ್ಟೆಷ್ಟು ಹೊಡೆಯೋದಕ್ಕೆ ಸಾಧ್ಯ ಅನ್ನೋದು. ಹೀಗಿರುವಾಗ ಬೆಂಗಳೂರು ನರಕ ಆಗೋದು ತಂತಾನೇ ಆಗೋಕ್ಕೆ ಸಾಧ್ಯ ನರಕ ಆಗುವಂತ ನೋಡಿ. ಒಂದು 1980s ಬೆಂಗಳೂರು ನಗರ ಒಂದು ಮಿತಿಯನ್ನ ಮೀರಿ ಬೆಳೆಯುತ್ತೆ ಅನ್ನುವ ಕಾರಣಕ್ಕೆ ಉಪನಗರಗಳ ಕಲ್ಪನೆ. ಅವಾಗ ಕೆಂಗೇರಿ ಉಪನಗರ ಅಂತ ಒಂದು ಮಾಡಿದ್ರು, ಅಂತ ಯಲಹಂಕ ಉಪನಗರ ಮಾಡಿದ್ರು, ಕನಸುಗಳಿತ್ತು. ಈಗ ಬೆಂಗಳೂರು ಜನದಟ್ಟಣೆಯಿಂದ ನಾಶ ಆಗ್ತಿದೆ ಅಲ್ವಾ. ಇಲ್ಲಿ ಕಟ್ಟಡಗಳು ಮನಸ್ಸಿಗೆ ಬಂದಂಗೆ ಬರ್ತವೆ. ಕಟ್ಟಡಗಳು ಯಾವ್ದು ಎಷ್ಟು 2 ಫ್ಲೋರ್ ಪರ್ಮಿಷನ್ ತಗೋತಾರೆ, 10 ಫ್ಲೋರ್ ಕಟ್ತಾರೆ. ಅದನ್ನು ಸರಿಪಡಿಸೋದಕ್ಕೆ ನಿಮ್ಮ ಕಾರ್ಪೊರೇಷನ್ ನಲ್ಲಿ ಬೇರೆ ಬೇರೆ ಸ್ಥಾಯಿ ಸಮಿತಿಗಳಿರ್ತವೆ, ನಗರ ಯೋಜನೆ ಸ್ಥಾಯಿ ಸಮಿತಿಗಳು, ಆರ್ಥಿಕ ಇದಿದೆ. ಈ ರೀತಿ ಇಲ್ಲೀಗಲ್ ಆದ ಕಟ್ಟಡಗಳನ್ನು ಸರಿಪಡಿಸೋದಕ್ಕೆ ಇರ್ತಾರೆ, ಅವನಲ್ಲಿ ಹೋಗ್ತಾರೆ. ಕಾರ್ಪೊರೇಟ್ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೋತಾರೆ, ಇಷ್ಟು ಕೊಟ್ಟರೆ ನೀನು ಸರಿ ಮಾಡ್ತೀವಿ. ನೀವು ಈಗ ಕಟ್ಟಡ ಕಟ್ಟುವುದಕ್ಕೆ ಸಣ್ಣ ಪುಟ್ಟಕ್ಕಿಂತ BBMP ಪರ್ಮಿಷನ್ ತಗೋಬೇಕು, ಅವ್ರಿಗೆ ಕಾಸು ಕೊಡ್ಬೇಕು. ನೀವು ಇಲ್ಲೀಗಲ್ ಮಾಡಿದ್ದ ಸಕ್ರಮ ಮಾಡೋದಕ್ಕೆ BBMP ಹೋಗ್ಬೇಕು, ಕಾಸು ಕೊಡ್ಬೇಕು. ಬೋರ್ವೆಲ್ ತೆಗಿಬೇಕು ಹೋಗ್ಬೇಕು, ಕಾಸು ಕೊಡ್ಬೇಕು. ಸೊ ಪ್ರತಿ ಒಂದರಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ. ಅದಕ್ಕೆ ಕೇಳ, ಯಾಕೆ ಬೇಕು ನಮ್ಗೆ BBMP? ಇದನ್ನ ಇಟ್ಕೊಂಡು ಏನು ಮಾಡ, ಬೇರೆ ಏನು ಯೋಚನೆ ಮಾಡ್ರಪ್ಪ. ನೀವು BBMP ಒಂದು ಮಾಡ್ತೀನಿ, 2 ಮಾಡ್ತೀನಿ, ಅದೊಂದು ಚರ್ಚೆ. 2 BBMP ಮಾಡಿಸ್ಬಿಡ್ಬೇಕು, ಇನ್ನೊಂದು ಮಾಡಬೇಕು ಅಂತ ಇರೋ ನಗರ ಸರಿಪಡಿಸೋಕ್ಕಾಗಲ್ಲ. ಹೊರ ವಲಯಗಳನ್ನ ರಾಜಕೀಯ ಕಾರಣಕ್ಕಾಗಿ BBMP ವ್ಯಾಪ್ತಿಗೆ ತರ್ತೀರಿ. ಸೊ ರಸ್ತೆಗಳ ನಿರ್ವಹಣೆ ಹಾರಿಬಲ್, ಕಸದ ನಿರ್ವಹಣೆ ಹಾರಿಬಲ್. ಅದೊಂದು ದೊಡ್ಡ ಮಾಫಿಯಾ ಅದು ಕಸದ್ದು. ಆ ಕಸದ ಕಾಂಟ್ರಾಕ್ಟರ್ಗಳೇ ಮಾಫಿಯಾ, ಅವ್ರು ಕಾಸು ಕೊಡೋದು, ಅವ್ರು ಯಾರಿಗೋ ಪರ್ಸೆಂಟೇಜ್ ಕೊಡೋದು. ಪ್ರತಿ ಒಂದರಲ್ಲಿ ಕಾಸು ಬಿಟ್ಟು ಇನ್ನೊಂದಿಲ್ಲ. ಕಾರ್ಪೊರೇಟರ್ಗಳು 3rd-rate ಕಮಿಷನ್ ಏಜೆಂಟ್ಗಳಾಗಿದ್ದಾರೆ ಇಲ್ಲಿ. ಸೊ ಹೀಗಿದ್ದ ಬೆಂಗಳೂರಿನ ಸುಂದರವಾದ ಬೆಂಗಳೂರಿನ ಯಾಕೆ ಕನಸು ಕಾಣ್ತೀರಿ ನೀವು? ಈ ಬೆಂಗಳೂರನ್ನ ಉಳಿಸ್ಕೊಳ್ಳೋದು ಹೇಗೆ ನಾವು? ಈ ಬೆಂಗಳೂರು ನಾ ಬೇರೆ ಊರಿಂದ ಬಂದರು ನಮ್ಮ ನಗರ ಕಂಡ್ರಿ, ನನ್ನ ನಗರ ಗೌಡ್ರಿ, ನಿಮ್ಮ ನಗರ ಇದು ಬೆಂಗಳೂರು, ನಮ್ಮಲ್ಲ ನಗರ. ಹಾಗೇನೆ ನಮ್ಮ ಮುಂದಿನ ಜನಾಂಗ ಇಲ್ಲಿ ಇಲ್ಲಿ ಬೆಳಿಬೇಕಾಗಿತ್ತು, ಬಾಳ್ಬೇಕಾಗಿದೆ. ಅವ್ರ ಗತಿ ಏನು? ನೀವು ಇಲ್ಲಿಂದ ಹಿಡಿದು ವಿಧಾನಸೌಧಕ್ಕೆ 1.5 ಗಂಟೆ ತಗೊಳುತ್ತೆ, ಯಾಕೆ ಹೀಗಾಗುತ್ತೆ? ವಾಹನಗಳ ನಿಯಂತ್ರಣ, ಪೊಲ್ಯೂಷನ್, ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ವೆಹಿಕಲ್ಗಳನ್ನು ನಿಯಂತ್ರಣ ಮಾಡೋಕ್ಕೆ ಏನು ಮಾಡಬೇಕು? ಅತಿ ಹೆಚ್ಚು ವೆಹಿಕಲ್ಗಳು ಬೆಂಗಳೂರಲ್ಲಿ ಓಡಾಡ್ತವೆ. ಸಾರ್ವಜನಿಕ ಸಾರಿಗೆಯನ್ನು ಬಳಸ್ಕೊಳ್ಳೋದಕ್ಕೇನಾದರೂ ಮಾಡಬೇಕ? ಪರಿಸರ ಕಾಪಾಡ, ಈ ಮೆಟ್ರೋ ಬೇರೆ ಬೇರೆ ಇದೆಲ್ಲ ಬಂದ ಮೇಲೆ ಮರಗಳನ್ನೆಲ್ಲ ಕಡಿದು ಹಾಕಲಾಗಿದೆ. ಇವರಿಗೆ ಮರ ಹೋದ್ರೆ ಒಂದು ನಗರ ಸಾಯುತ್ತೆ ಅನ್ನುವ ಒಂದು ಕನ್ಸರ್ನ್ ಇಲ್ಲದ ಜನ ಅವರು.
ಮೊದಲು ಗಿಡ ನೆಡುವ ಒಂದು 80s ನಲ್ಲಿ, ಮತ್ತೆ ಅದನ್ನ ಹೇಳ್ತೀನಿ ನಾನು, ಒಂದು ಆಂದೋಲನದ ರೀತಿ ನಡೀತು. ನೀವು ಅಲ್ಲಲ್ಲಿ ಫ್ಲೈ ಓವರ್ ಮಾಡು ಮರ ಕಡೆ, ಇಲ್ಲೊಂದು ಮಾಡು ಮರ ಕಡೆ, ಅಲ್ಲೆಲ್ಲ ಹೆಬ್ಬಾಳದಿಂದ ಎಲ್ಲ ಇದಕ್ಕೆಲ್ಲ ಒಂದು ಮಾಡಕ್ ಹೊರಟಿದ್ರು. ನಂತರ ಈಗ ಶೇಷಾದ್ರಿಪುರ ಮಾತ್ರ ಏನೋ ಒಂದು ಮಾಡ್ತೀವಿ ಮರ ಕಡೆ, ಹೊಸ ಮರ ಬೇರೆ ಗಿಡ ನೆಡಬೇಕು. ಉಸಿರಾಡಿಸೋದು ಗಿಡಗಳು, ನಮ್ಮ ಉಸಿರಾಟ ಅದು. ಇಲ್ಲಿ ಬೆಂಗಳೂರಿನ 40%ಕ್ಕೂ ಹೆಚ್ಚು ಜನರಿಗೆ ಆಸ್ತಮಾ ಮತ್ತು ಶ್ವಾಸಕೋಶದ ಸಮಸ್ಯೆ ಇದೆ. ದಿನದಿಂದ ಸಾಯ್ತಿದ್ದಾರೆ. ಬೆಂಗಳೂರು ವೆದರ್ ನಾಶ ಆಗಿದೆ. ನಾವೆಲ್ಲ ಬೆಂಗಳೂರಿಗೆ ಬಂದಾಗ ಏರ್ ಕಂಡೀಷನ್ ಸಿಟಿ 80s ನಲ್ಲಿ, ನೀವು ನವಂಬರ್ ಡಿಸೆಂಬರ್ ಬಂದರೆ ಕಾಲಿಗೆ ಸಾಕ್ಸ್ ಹಾಕತ್ತಿದ್ವಿ. ನೀ ಚಳಿ ನಮ್ಮ ಮಲ್ನಾಡು ಚಳಿ ಟೈಪ್ ಅಲ್ಲ, ಇನ್ನೂ ಹಾರಿಬಲ್ ಚಳಿ. ಮಲ್ನಾಡಿನಲ್ಲಿ ಚಳಿ ಇರುತ್ತೆ, ನೀವು ಟೆಂಪರೇಚರ್ ಎಷ್ಟು ಡೌನ್ ಆದರೂ ನಾವು ಎಂಜಾಯ್ ಮಾಡ್ತೀವಿ. ಇಲ್ಲಿ ಹಾಗಲ್ಲ, ಚಳಿ ಕೊಲ್ಲುತ್ತೆ ಇಲ್ಲಿ, ವಿಚಿತ್ರವಾದ ಇದು. ಈಗಂತೂ ನೋಡಿ, ಒಂದು ದಿನದಲ್ಲಿ 3 ಕಾಲ ನೋಡೋ ಸ್ಥಿತಿ ಬಂದ್ಬಿಟ್ಟಿದ್ದೀವಿ. ಮಳೆಗಾಲನೂ ಅವತ್ತೇ ಇರುತ್ತೆ, ಬೇಸಿಗೆ ಕಾಲನೂ ಅವತ್ತೇ ಇರುತ್ತೆ, ಹಾಗೆ ಚಳಿಗಾಲನೂ ಆಗುತ್ತೆ. 3 ಕಾಲ ಒಂದು ದಿನದಲ್ಲಿ ನೋಡೋದು ಇಡೀ ವಿಶ್ವದಲ್ಲಿ, ಬೆಂಗಳೂರು ನಗರದಲ್ಲಿ ಮಾತ್ರ. ಏರ್ ಕಂಡೀಷನ್ ಸಿಟಿ ನಾಶ ಆಗುವಂತಿದೆ. ಪರಿಸರ ಹೇಗೆ ಕಾಪಾಡಬೇಕು ಗೊತ್ತಿಲ್ಲ. ಹಸಿರು ವಲಯ ಅಂತ ಮಾಡಿದ್ರು ಅದನ್ನು ಕೇಳೋರಿಲ್ಲ ಈಗ. ಸೊ ಹಸಿರು ವಲಯ ನಾಶಪಡಿಸಿ ಎಲ್ಲ ಕಡೆ ಕೂಡ ಕಾಂಕ್ರೀಟ್ ಜಂಗಲ್ ಮಾಡಲಾಗಿದೆ. ಅಕ್ರಮ ಕಟ್ಟಡಗಳಿಗೆ ಲೆಕ್ಕನೇ ಇಲ್ಲ. ಅಕ್ರಮ ಫ್ಲ್ಯಾಟ್ಗಳು, ಮಲ್ಟಿ ಸ್ಟೋರ್ಗಳು ಲೆಕ್ಕನೇ ಇಲ್ಲ. ಅದನ್ನು BBMP ಹೋಗೋದು, ಕಾಸು ಕೊಡೋದು, ಸರಿಪಡಿಸೋದು, ಈ ಕಾರ್ಪೊರೇಟರ್ಗಳು ದುಡ್ಡು ತಗೊಳ್ಳೋದು ಬರೀ ಲಂಚ ಲಂಚ ಲಂಚ. ಯಾಕೆ ಬೇಕು ನಮ್ಗೆ ಈ ಕಾರ್ಪೊರೇಷನ್ನು? ಇವಾಗ ನಾವು ಪ್ರಸ್ತಾಪಿಸಿದ ಆ 3 ವಾರ್ಡ್ಗಳ ಭ್ರಷ್ಟಾಚಾರದ ವಿಷಯ ಕೂಡ ಸ್ಥಳೀಯರೊಬ್ರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ, ಅಂದ್ರೆ ಇವ್ರು ಯಾರಿಗೂ ಎಚ್ಚರವೇ ಇಲ್ಲ, ಮಂತ್ರಿಗಳಿಗೆ ಎಚ್ಚರೇ ಇಲ್ಲ. ಅಂದ್ರೆ ಇದ್ಯಾವ ತರದ್ದು, ಇವರೆಲ್ಲ ಜಾಣಕುರುಡ್ರು, ಜಾಣಕಿ ಹುಡ್ರು ಏನು ಅಂತ ನೋಡಿ. ಅಧಿಕಾರಿಗಳು ಉಳಿಸೋದಕ್ಕೆ, ಈಗ ಅಧಿಕಾರಿಗಳ ವಿರುದ್ಧ ಇಲಾಖೆ ವಿಚಾರಣೆ ಮಾಡುತ್ತೆ ಅಂತ ಹೇಳಕ್ಕೆ ಬರೇ 3 ವಾರ್ಡ್ಗೆ ಸಂಬಂಧಪಟ್ಟಂಗೆ. ಆ 3 ವಾರ್ಡ್ಗಳು ಹೇಗಿದೆ, ರಾಜರಾಜೇಶ್ವರಿ ನಗರ ವಾರ್ಡು ಗೊತ್ತು, ಅಲ್ಲಿ ಅಲ್ಲಿ ಕಾರ್ಪೊರೇಟರ್ಗೆ ಅಲ್ಲಿ ಶಾಸಕರಿಗೆ ಗಲಾಟೆ ಹಾಕೊಂಡೋಗ್ಬಿಡ್ತು, ಅದು ಬೇರೆ. ಒಂದ್ ಕಡೆ ಶಾಸಕರು ತಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಕಾರ್ಪೊರೇಟರ್ಗೆ ಏನಾದರೂ ಒಂದು ಮಿತಿ ಆದ್ರೆ ಅವ್ರ ಜಗಳ, ಒಂದೇ ಪಾರ್ಟಿಗೆ ಸೇರಿದ್ರು ಜಗಳ ರಾಜರಾಜೇಶ್ವರಿ ನಗರದಲ್ಲಿ ನಡೆದಿತ್ತು. ಸೊ ನೀವು ಈ ಅಧಿಕಾರಿಗಳು ಏನ್ ಮಾಡ್ತಾರೆ, ಅವರಿಗೆ ಕಾರ್ಪೊರೇಟರಿಗೆ ಶಾಸಕರಿಗೆ ಕಾಸು ಕೊಡ್ಬೇಕು, ಅವನು ಅವ್ಯವಹಾರ ಮಾಡಿದ್ರೆ ಕಾಸು ಕೊಡಕ್ಕಾಗಲ್ಲ, ಅವನು ಅವ್ಯವಹಾರ ಮಾಡ್ತಾರೆ. ನಂತರ ಇವರು ಅವ್ರ ರಕ್ಷಣೆ ಮಾಡ, ಎಲ್ಲಾ ಕಳ್ಳರು ಈ ಜಗತ್ತನ್ನು ಒಂದೇ ಕಂಡ್ರಿ. ಕಳ್ಳರೆಲ್ಲ ಬಹುಬೇಗ ಒಂದಾಗ್ಬಿಡ್ತಾರೆ, ಜೊತೆಯಾಗ್ಬಿಡ್ತಾರೆ, ಅಕ್ರಮ ವ್ಯವಹಾರಗಳು ನಿರ್ತರಾಗ್ತಾರೆ. ನೀವು ಹೇಳೋದು, ನೀವು ಈ 2008-09 ಸಾಲಿನಲ್ಲಿ ನಡೆದಂತೆ 10 ವರ್ಷಗಳ ಕಾಲ ಒಂದು ಇಲಾಖೆ ಆ ಫೈಲ್ ಮೂವ್ ಮಾಡದೆ ಅದಕ್ಕೆ ಬೇರೆ ಬೇರೆ ಕಮಿಟಿ ಮಾಡುವ ಸ್ಥಿತಿ ಬರುತ್ತೆ ಅಂತಂದ್ರೆ ಜನತಂತ್ರ ವ್ಯವಸ್ಥೆ ಮಾಡೋವನ ಇದು. ಇಡೀ ಅಧಿಕಾರ ವಿಕೇಂದ್ರೀಕರಣಕ್ಕೆ ಮಾಡೋ ಇದು, ನಗರಗಳ ಆಡಳಿತಕ್ಕೆ ಒಂದು ಸ್ವಾಯತ್ತ ಸಂಸ್ಥೆ ಇರೋದಕ್ಕೆ ಬೇಕು ಅನ್ನೋದಕ್ಕೆ ಮಾಡುವ ಅವಮಾನ ಮತ್ತು ಮೋಸ. ಇಡೀ ಈ 3 ಪ್ರಕರಣ ನಾನು ಮೊದಲು ಹೇಳಿದಾಗೆ ಟಿಪ್ಸ್ ಇನ್ ಐಸ್ಬರ್ಗ್, ಎಲ್ಲೋ ಯಾವ್ದೋ ಸಣ್ಣದಿ. ನೀವು ಪ್ರತಿಯೊಂದರಲ್ಲಿ 1,000 ಕೋಟಿ, ನೀವು ಹಲವಾರು ಕಾರ್ಪೊರೇಟರ್ಗಳು ಬೆಂಗಳೂರಿನಲ್ಲಿ ನೋಡಿ ಹೇಗೆ ಬದುಕ್ತಿದ್ದಾರೆ ಅಂತ. ಶಾಸಕರಿಗಿಂತ ಜನ ಬದುಕುತ್ತಾರೆ ಕಣ್ರಿ, ಅವ್ರ ವಿದೇಶಿ ಕಾರುಗಳು, ಅವ್ರು ಹೋಗೋ ಗತ್ತು, ಅವ್ರ ಹಿಂದೆ ಫಾಲೋವರ್ಸ್ಗಳು, ವೆಹಿಕಲ್ಗಳು, ಒಂದೊಂದು ಏರಿಯಾಗಳ ತುಂಡರಸರು, ಪಾಳೆಗಾರರು. ಅವರು ಒಂದು ಏರಿಯಾ, ಈಗ ನಾವು ಕೂತಿರೋ ಏರಿಯಾ ಅಂತ ಕಡೆ ಚದರಾಗುತ್ತೆ ಏರಿಯಾ, ಇಲ್ಲಿ ಕಾರ್ಪೊರೇಟರ್ ಕಿಂಗು, ಪ್ರತಿಯೊಂದಕ್ಕೆ ಬೇಕಾದರೂ ಅವನೇ ಮಾಡೋದು, ಅಕ್ರಮಗಳಿಗೆ ಅವನೇನೆ. ಅವನಲ್ಲಿ ಗೆಲ್ಲೋದಕ್ಕೆ ಕೋಟ್ಯಾಂತರ ಖರ್ಚು ಮಾಡ್ತಾರಲ್ಲ ಒಂದು ಕಾರ್ಪೊರೇಟ್ ಆಗೋದಕ್ಕೆ. ಹೌದು, ಮೊದಲೇ ಇನ್ವೆಸ್ಟ್ಮೆಂಟ್. ಫಾರ್ ಎಕ್ಸಾಂಪಲ್, ನೀವು ಬೆಂಗಳೂರಿನಲ್ಲಿ ಕೆಲವು ಅಕ್ರಮ ಸ್ಲಮ್ಗಳಿವೆ ಅಲ್ವಾ, ಆ ಸ್ಲಮ್ಗಳನ್ನು ಸಾಕೋರು ಯಾರು? ಆ ಏರಿಯಾದ ಶಾಸಕ. ಇಲ್ಲಿ ಗಂಗಡ್ನಲ್ಲಿ ಸ್ಲಮ್ ಇದೆ, ನೀವು ಸ್ಲಮ್ಮು, ಆ ಸ್ಲಮ್ ಅನ್ನ ಅಟ್ಲೀಸ್ಟ್ ಅಭಿವೃದ್ಧಿ ಪಡಿಸೋದು ಹೇಗೆ ಇನ್ನೊಂದು ಮಾಡೋದು ಬೇರೆ ಪ್ರಶ್ನೆ, ಅಥವಾ ಅಟ್ಲೀಸ್ಟ್ ಅಲ್ಲಿರುವವರಿಗೆ ಜಾಗ ಕೊಟ್ಬಿಟ್ಟು ಅಲ್ಲಿರುವವರಿಗೆ ಕೊಡಿ, ಐ ಹ್ಯಾವ್ ನೋ ಆಬ್ಜೆಕ್ಷನ್. ಬಟ್ ಅದನ್ನು ಒಂದು ಶಿಸ್ತುಬದ್ಧ ಬಡಾವಣೆಯನ್ನ ಮಾಡೋಕ್ಕಾಗಲ್ವಾ? ಇಲ್ಲ, ಅವ್ರ ಅಕ್ರಮವಾಗಿ ದಾರಿನೇ ಇರಲ್ಲ, ಅಲ್ಲಿ ಇಲ್ಲಿ ಮನೆ ಕಟ್ಕೊಂಡಿರ್ತಾರೆ, ಅದಕ್ಕೆ ಶಾಸಕರ ವರದ ಹಸ್ತ, ಅವನು ಅವ್ರಿಗೆ ದುಡ್ಡು ಕೊಡ್ತಾನೆ. ಈ ಶಾಸಕರು ಕಾರ್ಪೊರೇಟರ್ಗಳ ಆಯ್ಕೆ ಆಗುವ ರೀತಿನೇ ಹೇಗೆ, ಗಣೇಶೋತ್ಸವಕ್ಕೆ ದುಡ್ಡು ಕೊಡೋದು, ಅಲ್ಲಿನ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳಿಗೆ ದುಡ್ಡು ಕೊಡೋದು, ಆ ಹುಡುಗರನ್ನ ಕಟ್ಕೊಂಡು ಹೋಗೋದು, ಅವ್ರನ್ನ ತಮ್ಮ ಅಕ್ರಮದಲ್ಲಿ ಭಾಗಿಯಾಗಿಸ್ಕೊಳ್ಳೋದು, ಇಲೆಕ್ಷನ್ ಟೈಮಿಗೆ ವೋಟ್ ಹಾಕ್ಸೋದು. ಸಾರಿ, ಇದು ಕಂಟಿನ್ಯೂಸ್ ಒಂದು ರೀತಿ ಇದಾಗಿ ನಡೀತಾ ಇದೆ. ಉನ್ನತ ಸ್ಥಾನದಲ್ಲಿ ಅಂದ್ರೆ ಮಂತ್ರಿ ಅಂತ ಸ್ಥಾನದಲ್ಲಿ ಇರೋರಿಗೆ, ಅಂದ್ರೆ ಇರೋರೇ ಅವರೇ ಕಾಡಿ ಬೇಡಿ, ನನಗೆ ಈ ಆಲೆ ಇಲಾಖೆ ಬೇಕು, ಈ ಇಲಾಖೆ ಬೇಕು ಅಂತ ಕೇಳಿ ತುಂಬಾನು ಬಿದ್ದು ತೆಗೆದುಕೊಳ್ಳುವಂತ ಕಾಲ ಇದು. ಹಾಗಿರುವಾಗ ಯಾಕೆ ತಗೊಳ್ತಾರೆ ಅಂದ್ರೆ ಅಲ್ಲಿ ಹಣ ಇದೆ ಅಂತ. ಈಗೀಗ ಲೇಟೆಸ್ಟ್ ಈ BJP ಸರ್ಕಾರ ಬಂದ್ಮೇಲೆ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಬಗ್ಗೆ ಫೈಟ್ ನಡೆದಿತ್ತು. ಅಶೋಕ್ ಅವರಿಗೆ ಅದು ಬೇಕೇ ಬೇಕು ಅಂತಿತ್ತು, ಅಶ್ವತ್ಥನಾರಾಯಣ ಅವ್ರಿಗೆ ಬೇಕೇ ಬೇಕು ಅಂತಿತ್ತು,
ಸೋಮಣ್ಣವ್ರಿಗೆ ಬೇಕೇ ಬೇಕು ಅಂತಿತ್ತು. ಹೀಗೆ ಹಲವರು ಪೈಪೋಟಿ ನಡೆದು ಅವನಿಗೆ ಕೊಟ್ಟರೆ ಇವನ್ ಸೀಟ್ ಬರುತ್ತೆ, ಇವನಿಗೆ ಕೊಟ್ಟರೆ ಅವನಿಗೆ ಸೀಟ್ ಬರುತ್ತೆ ಅಂತ ಯಡಿಯೂರಪ್ಪ ತಾವೇ ಇಟ್ಕೊಂಡ್ರು. ಇಂಡೈರೆಕ್ಟ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಶ್ವತ್ಥ ನಾರಾಯಣ ನೋಡ್ಕಂತಾರೆ. ಅಂದ್ರೆ ಅಶ್ವತ್ಥ ನಾರಾಯಣ ಆಗ್ಲಿ, ಅಶೋಕ್ ಆಗ್ಲಿ, ಸೋಮಣ್ಣ ಆಗ್ಲಿ, ಇವರು ಬೆಂಗಳೂರು ಬಗ್ಗೆ ಒಂದು ಕನಸು ಇಟ್ಕೋಬಿಟ್ಟು ಈ ಬೆಂಗಳೂರನ್ನ ಸುಂದರ ನಗರ ಮಾಡಿಬಿಡ್ತೀನಿ, ಅದಕ್ಕೆ ನಾನು ಹಿಂಚೆ ಹಾಕ್ಬೇಕು ಅನ್ನೋದು ಕೇಳ್ತಾರೆ. ಬುಲ್ಶೇಟ್, ಸುಳ್ಳದು, ಮೋಸ. ಇದನ್ನ ಇಟ್ಕೋಬಿಟ್ಟು ನಾನು ಬೆಂಗಳೂರು ಸುಂದರವಾಗಿ ಮಾಡಬೇಕು, ಇನ್ನು 10-25 ವರ್ಷಗಳ ನಂತರ ಬೆಂಗಳೂರು ಏನಾಗುತ್ತೆ ಅನ್ನೋದಕ್ಕೆ ನಾನೊಂದು ಪ್ಲಾನ್ ಅನ್ನ ಮಾಡಿಬಿಟ್ಟು ಬೆಂಗಳೂರು ನಮ್ಮ ಬೆಂಗಳೂರು ಅಲ್ಲ. ಕಾಸು, ಪೈಸಾ, ದುಡ್ಡು ಅದಿದೆ, ಅದ್ರಲ್ಲಿ ಹೊಡೆದ್ರೆ ಕಾಸು ಬರುತ್ತೆ. ಆ ಕಾರಣಕ್ಕೆ ನೀವು ಮುಖ್ಯಮಂತ್ರಿ ಆದವನು ಕೂಡ ಜನರಲ್ಲಿ ಬೆಂಗಳೂರು ಅಭಿವೃದ್ಧಿ ಇದರಿಂದ ಎಷ್ಟು ಕಾಸು ಬರುತ್ತೆ ಅನ್ನೋದು ಕಾರಣ ಅವನಿಗೆ ಫಿಕ್ಸ್ ಮಾಡಿರ್ತಾರೆ. ನೀನು ಬೆಂಗಳೂರು ಅದಕ್ಕೆ ಕೊಡ್ತೀನಿ, ನೀನು ತಿಂಗಳು ಎಷ್ಟು ಕೊಡ್ತೀಯಾ, ಇಷ್ಟು ಕೊಡ್ತೀಯಾ, ನೀನು ಬೆಂಗಳೂರು ಅಭಿವೃದ್ಧಿಗಂತ ಇಲ್ವೋ ಇಲ್ಲ. ಈ ಕಡೆ ಕಾರ್ಪೊರೇಟರ್ ಒಂದು ಕಡೆ ನುಂಗ್ತಾರೆ, ಇನ್ನೊಂದು ಕಡೆ ಶಾಸಕರು ಒಂದು ಕಡೆ ನುಂಗ್ತಾರೆ, ಇನ್ನೊಂದು ಕಡೆ ಉಸ್ತುವಾರಿ ಸಚಿವರು ನುಂಗ್ತಾರೆ, ಇನ್ಚಾರ್ಜ್ ಮಿನಿಸ್ಟರ್ ನುಂಗ್ತಾರೆ. ಅವನು ಎಲ್ಲರಿಗೂ ಹೋಗ್ಬೇಕು, ಎಲ್ಲೂ ಹೋಗ್ಬೇಕು ಹೇಳಿ. ಇವತ್ತು ನೀವು BBMP ಕಚೇರಿಗೆ ಹೋಗಿ ನೋಡಿ, ಸಂಜೆ ಹೋಗ್ತೀನಿ, ಕಂಡು ಕಂಡಲ್ಲಿ ವ್ಯವಹಾರ ನಡೀತಾ ಕೂತಿರ್ತಾನೆ ಅವನು, ಸಾವಿರಕ್ಕೆ ವ್ಯವಹಾರಗಳು ನಡೀತಿರ್ತಾನೆ. ನಿಯಂತ್ರಣ ಇಲ್ಲ, ಮ್ಯಾಲ ಗುತ್ತಿಗೆ ಭಾಷೆ ಹೊಡೆದ್ಬಿಡೋದು. ನಾವೆಲ್ಲ ಭ್ರಷ್ಟಾಚಾರದ ವಿರೋಧಿಗಳು, ನಮ್ಮ ಪ್ರಧಾನಿ ಭ್ರಷ್ಟಾಚಾರದ ವಿರೋಧಿಗಳು, ನಾವು ಭ್ರಷ್ಟಾಚಾರವನ್ನು ನಿಲ್ಲಿಸ್ಬಿಡ್ತೀವಿ, ಬೆಂಗಳೂರನ್ನ ಹಾಂಗೆ ಮಾಡ್ತೀವಿ. ಇವ್ರು ಮಾಡೋದು ಕೆಲಸ ಅಂದ್ರೇನು, ಒಂದ್ಸಲ ಕೆಂಪೇಗೌಡ ದಿನಾಚರಣೆ ಮಾಡಿಬಿಟ್ಟು ಒಂದು 25 ಜನರಿಗೆ 100 ಜನರಿಗೆ ಪ್ರಶಸ್ತಿ ಕೊಟ್ಬಿಟ್ಟು ಕೈ ತೊಳ್ಕೊಂಡು, ಎಲ್ಲ ಬೂಟಾಟಿಕೆ, ಎಲ್ಲ ಮೋಸ. ಜನತಂತ್ರ ಅನ್ನೋದು ಮತ್ತೆ ಜನರ ತೆರಿಗೆ ಏನಾಗ್ತಿದೆ ಅನ್ನೋದು ಜನತಂತ್ರ ಹೆಸರಿಗೆ ಮಾತ್ರ ಇಲ್ಲಿ ನಡೀತಿರೋದು ಬೇರೆ ಇದೇ ಮೂರ್ತಿ ಬರುತ್ತೆ ನೋಡಿ. ಇಲ್ಲಿ ಕೆಲವು ಅಂಶಗಳಿವೆ, ಒಂದೊಂದು ವಿಭಾಗದಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದನ್ನ ಇದರಲ್ಲಿ ವರದಿಯಲ್ಲಿ ಕೊಟ್ಟಿದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಏನು 76 ಕೋಟಿ ವಸೂಲಿಗೆ ಆದೇಶ ಅಂತ. ಸೊ ಅಕ್ರಮ ತನಿಖೆಗೆ ಸಮಿತಿ ರಚನೆಯಾಗಿದ್ದು, ನಂತರ ಕಳೆದ ಡಿಸೆಂಬರ್ನಲ್ಲೇ ಅಂತಿಮ ವರದಿ ಸಲ್ಲಿಸಿದ್ದು, ಈ ವಿವರಗಳಿವೆ. ಅದರ ಜೊತೆಗೆ ಗಾಂಧಿನಗರ ವಿಭಾಗದಲ್ಲಿ 47.63 ಕೋಟಿ ನಷ್ಟ ಆಗಿದೆ. ಮಲ್ಲೇಶ್ವರಂ ವಿಭಾಗ 24.01 ಕೋಟಿ. ಹಾಗೆ ರಾಜರಾಜೇಶ್ವರಿ ನಗರ ವಿಭಾಗ 4.91 ಕೋಟಿ. ಏನ್ರಿ, ಒಂದೊಂದು ವಿಭಾಗದಲ್ಲಿ ಈ ರೀತಿ ಕಾಸು ಪಡೆದು ನಷ್ಟ ಮಾಡಿದ್ರೆ ವಾಟ್? ಇದು 7 ವರ್ಷಗಳ ಹಿಂದಿಂದು. ಇನ್ನು ಈ 7 ವರ್ಷಗಳಲ್ಲಿ ಏನೇನಾಗಿದೆ ಅದು ಉಳಿದ ವಾರ್ಡ್ಗಳಲ್ಲಿ ಜಾಸ್ತಿ ಆಗಿರುತ್ತೆ. ಇದು ಜಾಸ್ತಿ ಆಗ್ತದೆ. ಇದಕ್ಕೊಂದು ಓವರ್ಆಲ್ ಒಂದು ನಿಯಂತ್ರಣದ ವ್ಯವಸ್ಥೆ ಬೇಕು. ನೀವು ಕಾರ್ಪೊರೇಷನ್ ಅಂದ ತಕ್ಷಣ ನಮಗೆ ಅದೊಂದು ಆ ಹೆಸರೇ ಒಂದು ನೆಗೆಟಿವ್ ಆದ, ಏ ಕಾರ್ಪೊರೇಷನ್, ಏ ಕಾರ್ಪೊರೇಷನ್ ನಮಗ, ಕಾರ್ಪೊರೇಷನ್ ನಮಗ, ಕಾರ್ಪೊರೇಷನ್ ಗಾಡಿ, ಕಾರ್ಪೊರೇಷನ್ ಇದೆ. ಸೊ ಈ ರೀತಿ ಇಡೀ ಹೆಸರೇ ಭ್ರಷ್ಟಾಚಾರವನ್ನು ಸಂಕೇತಿಸುವಂತೆ ಆಗಿದೆ. ನೀವು ಕಾರ್ಪೊರೇಷನ್ ಅಂದ್ರೆ ಭ್ರಷ್ಟಾಚಾರ ಅಂತ, ಭ್ರಷ್ಟಾಚಾರದ ಒಂದು ಪರ್ಯಾಯವಾದ ಹೆಸರಾಗಿ ಕಾರ್ಪೊರೇಷನ್ ಅಂತ ಬಂತು. ಅಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನೋದು. ಸೊ ಅದಕ್ಕೆ ಕಾರಣ ಇಡೀ ವ್ಯವಸ್ಥೆ ಕಾರಣ ಅಂದ್ರೆ ನಾವು ಕಾರಣ, ಏನೇನು ಬೇರೆಯವರು, ನಾನು ಬೇರೆಯವ್ರನ್ನ ಬ್ಲೇಮ್ ಮಾಡೋಗಲ್ಲ. ನಾವು ಅಂದ್ರೆ ಮತದಾರ, ನಾವು ಎಂಥ ಪುರಪಿತೃಗಳನ್ನು ಆಯ್ಕೆ ಮಾಡ್ತೀವಪ್ಪ, ಎಂಥವ್ರು ಮೇಯರ್ ಆಗಿದ್ದವ್ರು ಎಂಥವ್ರು. ವರ್ಷಕ್ಕೊಂದು ಮೇಯರ್ ಅಂತ ಅಧಿಕಾರಿ ಹಂಚಿಕೆ ಬದಲಾದ್ರೆ 5 ವರ್ಷ ಇತ್ತು ಮೇಯರ್ಗೆ, ಅವ್ರಿಗೆ ಒಂದು ಕನಸಿತ್ತು ಕೆಲಸ ಮಾಡೋಕೆ ಇಲ್ಲ. ಈಗ ವರ್ಷಕ್ಕೊಂದು ಮೇಯರು, ಅದು ಹೋಗ್ಬಿಟ್ಟು 4 ತಿಂಗಳಿಗೆ ಒಂದು ಮೇಯರು, 1 ವರ್ಷಕ್ಕೊಂದು ಮೇಯರು, ಇಂಥ ಸ್ಥಿತಿ ಬರುತ್ತೆ ಅನ್ನೋ ಗೊತ್ತಿಲ್ಲ. ಮತ್ತೆ ಅವರನ್ನ ಆರಿಸಿ ಕಳಿಸುವವರಿಗೂ ಕೂಡ ಕನಸುಗಳು ಬೇಕಾಗಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಇವಾಗ. ಅದು ಇಂಥ ಭ್ರಷ್ಟ ವ್ಯವಸ್ಥೆಗೆ ಮುಖ್ಯ ಕಾರಣ ಅಂತ ನನಗನ್ಸುತ್ತೆ. ಜನತಂತ್ರ ಕೈ ಹೋಗಿರು, ಜನತಂತ್ರ ಅದರ ಯೋಗ್ಯತೆ, ಜನತಂತ್ರದ ಮಹತ್ವ ಗೊತ್ತಿಲ್ಲದಿರುವ ಅಯೋಗ್ಯರು, ಎಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದಿರುವಂಥ ಅಯೋಗ್ಯರು ನಾವು. ಸೊ ಈ ಕಾರಣಕ್ಕೆ ನನಗೆ ಗೊತ್ತಿಲ್ಲ ಇದರಿಂದ ಯಾವಾಗ ನಾವು ಹೊರಗಡೆ ಬರ್ತೀವಿ. ನಾನು ಅದನ್ನು ನೆಗೆಟಿವ್ ಆಗಿ ಮಾತಾಡ್ಬಿಟ್ರೆ ನಿರಾಶಾವಾದಿ ಅನ್ನಿಸ್ಕೊತೇನೆ. ನಾನು ನಿರಾಶಾವಾದಿ ಅಲ್ಲ, ನಮ್ಮೆಲ್ಲರ ಪ್ರೀತಿ ಬೆಂಗಳೂರು, ವಿಶ್ವದಲ್ಲೇ ಮಾನ್ಯತೆ ಪಡೆದ ಬೆಂಗಳೂರು. ಇದರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ವ್ಯವಸ್ಥೆ ರೂಪುಗೊಳ್ಬೇಕಾಗಿದೆ. ಅದರಂತೆಯೇ ಕಾರ್ಪೊರೇಷನ್ ಅನ್ನೋದೇನಿದೆ, ಆ ಕಾರ್ಪೊರೇಷನ್ ಅನ್ನುವುದು ಒಂದು ರೀತಿ ಏನು ಭ್ರಷ್ಟಾಚಾರದ ಸಂಕೇತವಾಗಿದೆಯೋ ಅದು ಹೋಗಬೇಕು ಅನ್ನೋದಷ್ಟೇ ನಮ್ಮ ಆಶಯ. ಅಟ್ಲೀಸ್ಟು ರಾಜಕಾರಣಿಗಳಿಗೆ ಬುದ್ಧಿ ಬರಲಿ, ಅಟ್ಲೀಸ್ಟು ಈ ಶಾಸಕರಿಗೆ ಬುದ್ಧಿ ಬರಲಿ, ಕಾರ್ಪೊರೇಟರಿಗೆ ಬುದ್ಧಿ ಬರಲಿ, ಹಾಗೆ ನಮಗೂ ಬುದ್ಧಿ ಬರಲಿ ಅಂತ ಆಶಿಸ್ತಾ ನಮ್ಮ ಚರ್ಚೆ ಮುಗಿಸ್ಬೋದು ಸರ್. ನಮಸ್ಕಾರ.